ನಮಸ್ಕಾರ, ನನ್ನ ಹೆಸರು ಗಾಯತ್ರಿ ಸಚಿನ್ ಹೂಲಗಿರಿ ಅಂತ. ನಾವು 5ನೇ ತರಗತಿ ಗಣಿತ ವಿಷಯದಲ್ಲಿ ಅಧ್ಯಾಯ 5 ಭಿನ್ನರಾಶಿಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ನಾವು ಇವತ್ತು ಭಿನ್ನರಾಶಿಯ ಮೇಲಿನ ಸಮಸ್ಯೆಗಳನ್ನು ನೋಡೋಣ. ಹಾಗಾದರೆ ಮೊದಲನೇದು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಹಾಗಾದರೆ ಏನು ಕೊಟ್ಟಿದ್ದಾರೆ ಅವರು? ಅಕ್ಷರ ರೂಪದಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರಿಬೇಕು, ಅಂದರೆ ಗಣಿತೀಯವಾಗಿ ಬರಿಬೇಕು. ಹಾಗಾದರೆ 8ನೇ 7 ಅಂತ ಕೊಟ್ಟಿದ್ದಾರೆ. ಏನು ಅಂದರೆ 8ನೇ ಅಂದರೆ 8 ಭಾಗಗಳನ್ನಾಗಿ ಮಾಡಿದ್ದಾರೆ, 7 ಭಾಗಗಳನ್ನು ತಗೊಂಡಿದ್ದಾರೆ. ಹಾಗಾದರೆ ನಾವಿಲ್ಲಿ ಒಂದು ಭಾಗಿಸುವ ಗೆರೆಯನ್ನು ಹಾಕೋಣ. ಅದರಲ್ಲಿ ಎಷ್ಟು ಭಾಗಗಳನ್ನು ಮಾಡಿದ್ದಾರೆ? ಒಟ್ಟು 8. ಅದರಲ್ಲಿ ಎಷ್ಟು ಭಾಗಗಳನ್ನು ತೆಗೆದುಕೊಂಡಿದ್ದಾರೆ? 7. 8ನೇ 7 ಅಂದರೆ ನಾವು 7/8 ಅಥವಾ 7/8 ಆ ಥರ ಬರ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡಿ 16ನೇ 5, ಹಾಗಾದರೆ ಒಟ್ಟು ಎಷ್ಟು ಭಾಗಗಳನ್ನಾಗಿ ಮಾಡಿದ್ದಾರೆ? 16. ಒಟ್ಟು ಭಾಗಗಳು ಯಾವಾಗಲೂ ಎಲ್ಲಿ ಬರುತ್ತೆ? ಛೇದದಲ್ಲಿ ಬರುತ್ತೆ. ನಾವು ಎಷ್ಟು ಭಾಗಗಳನ್ನು ತಗೊಂಡಿದ್ದೀವಿ? 5. ಹಾಗಾದರೆ ಅದು ಯಾವಾಗಲೂ ತಗೊಂಡಿರುವಂಥ ಭಾಗಗಳು ಅಂಶದಲ್ಲಿ ಬರುತ್ತೆ. ಹಾಗಾದರೆ 5/16 ಅಥವಾ 5/16 ಅಂತ ನಾವು ಓದ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡಿ, ಮುಂದಿನ ಇನ್ನೊಂದು ಉದಾಹರಣೆ ನೋಡೋಣ. ಭಿನ್ನರಾಶಿಯನ್ನು ಪದಗಳಲ್ಲಿ ಬರೆಯಿರಿ. ಇವಾಗ ಅವರೇ ಭಿನ್ನರಾಶಿಯನ್ನು ಕೊಟ್ಟಿದ್ದಾರೆ, ನಾವು ಈ ಥರ ಪದಗಳಲ್ಲಿ ಬರ್ಕೊಂಡು ಹೋಗಬೇಕು. ಆಯಿತಾ? 5/9 ಅಥವಾ 9/5, ನಾವು ಇದನ್ನು ಬರೆಯೋದಿವ. 9/5 ಅಂದರೆ ಒಟ್ಟು 9 ಭಾಗಗಳನ್ನು ಮಾಡಿದ್ದೀವಿ, 5 ಭಾಗಗಳನ್ನು ತಗೊಂಡಿದ್ದೀವಿ. 9/5 ಅಂತ ನಾವು ಓದ್ತೀವಿ ಇದನ್ನು. ಅದೇ ಥರ ಮುಂದಿನ ಉದಾಹರಣೆಗೆ ಹೋಗೋದಾದರೆ 11/12 ಅಥವಾ 11/12 ಕೊಟ್ಟಿದ್ದಾರೆ. ಏನು? 12ನೇ 11 ಅಂದರೆ 12 ಭಾಗಗಳನ್ನು ಮಾಡಿ 11 ಭಾಗಗಳನ್ನು ತೆಗೆದುಕೊಂಡಿದ್ದೀವಿ ಅಂತ. 12ನೇ 11 12ನೇ 11 ಈ ಥರ ನಾವು ಭಿನ್ನರಾಶಿ ರೂಪದಲ್ಲಿ ಕೊಟ್ಟಾಗ ಪದಗಳಲ್ಲಿ ಬರ್ಕೊಂಡು ಹೋಗ್ತೀವಿ. ಇವಾಗ ಇಲ್ಲಿ ನೋಡಿ 3ನೇ ಉದಾಹರಣೆ. ಕೆಳಗಿನ ಭಿನ್ನರಾಶಿಗಳ 8ನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಹಾಗಾದರೆ ಇಲ್ಲಿ ಮೊದಲು ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಮೊದಲನೇ ಉದಾಹರಣೆನ ನೋಡೋಣ. ಹಾಗಾದರೆ ನಾವು ಮೊದಲು ಏನು ನೋಡ್ಕೋಬೇಕು? ಈ ಥರ ಚಿತ್ರಗಳನ್ನು ಕೊಟ್ಟಾಗ ಒಟ್ಟು ಎಷ್ಟು ಭಾಗಗಳನ್ನು ಅವರು ಮಾಡಿದ್ದಾರೆ ಅಂತ ನಾವು ನೋಡ್ಕೋಬೇಕು ಮೊದಲು. ಅದು ಮುಖ್ಯ ನಮಗೆ. ಹಾಗಾದರೆ ಇಲ್ಲಿ ಮೊದಲು ಒಂದು ಭಾಗಿಸುವ ಗೆರೆಯನ್ನು ಹಾಕ್ಕೊಳ್ಳೋಣ. ಹಾಗಾದರೆ ಒಟ್ಟು ಎಷ್ಟು ಭಾಗಗಳನ್ನು ಮಾಡಿದ್ದಾರೆ ನಮಗೆ ಕಾಣಿಸುತ್ತಿಲ್ಲಿ. ಈ ಒಂದು ವೃತ್ತಾಕಾರದಲ್ಲಿ 1, 2, 3, 4 4 ಭಾಗಗಳನ್ನು ಮಾಡಿದ್ದಾರೆ. ಹಾಗಾದರೆ ಎಲ್ಲಿ ಬರುತ್ತೆ? ಛೇದದಲ್ಲಿ ಬರುತ್ತೆ. ಒಟ್ಟು ಭಾಗಗಳು ಛೇದದಲ್ಲಿ. ತಗೊಂಡಿರೋ ಭಾಗಗಳೆಷ್ಟು? ಹಾಗಾದರೆ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದಾರೋ ಅದೇ ತಗೊಂಡಿರುವಂಥ ಭಾಗಗಳು 1, 2, 3. ಹಾಗಾದರೆ ತೆಗೆದುಕೊಂಡಿರುವಂಥ ಭಾಗಗಳು 3. 4ನೇ 3 ಅಂತ ಓದ್ಬೋದು. ಹಾಗಾದರೆ 4 ಭಾಗಗಳನ್ನಾಗಿ ಮಾಡಿ 3 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಉದಾಹರಣೆ 2ಕ್ಕೆ ಹೋಗೋಣ. ಹಾಗಾದರೆ ಈ ಒಂದು ಆಯತಾಕಾರದ ಆಕೃತಿಯಲ್ಲಿ ಒಟ್ಟು ಎಷ್ಟು ಭಾಗಗಳನ್ನಾಗಿ ಮಾಡಿದ್ದಾರೆ? 1, 2, 3, 4, 5, 6, 7, 8, 9, 10, 11, 12. ಒಟ್ಟು 12 ಭಾಗ. ಹಾಗಾದರೆ ಎಲ್ಲಿಗೆ ಬಂತು? ಛೇದದಲ್ಲಿ 12 ಬಂತು. ಅಂಶದಲ್ಲಿ ಎಷ್ಟು ತಗೊಂಡಿದ್ದಾರೆ? 1, 2, 3, 4, 5, 6, 7 ಭಾಗಗಳನ್ನು ತಗೊಂಡಿದ್ದಾರೆ. ಹಾಗಾದರೆ ಅದು ಅಂಶದಲ್ಲಿ ಬರುತ್ತೆ. 7/12 ಅಥವಾ 7/12 12ನೇ 7 ಯಾವುದೇ ಓದ್ಬೋದು. 3ನೇ ಉದಾಹರಣೆಗೆ ಹೋಗೋಣ. ಒಟ್ಟು ಎಷ್ಟು ಭಾಗಗಳನ್ನಾಗಿ ಮಾಡಿದ್ದಾರೆ ನೋಡೋಣ ಇವಾಗ. 1, 2, 3, 4, 5, 6 ಒಟ್ಟು ಎಷ್ಟು ಭಾಗಗಳು? ಹಾಗಾದರೆ ಒಟ್ಟು 6 ಭಾಗಗಳು. ಛೇದದಲ್ಲಿ 6ನ್ನು ಬರೆದ್ವಿ. ಎಷ್ಟು ತಗೊಂಡಿದ್ದಾರೆ? 1, 2, 3, 4, 5 5 ಭಾಗಗಳನ್ನು ತಗೊಂಡಿದ್ದಾರೆ. 6ನೇ 5 5/6 ಅಥವಾ 5/6 ಈ ಥರ ಓದ್ಕೊಂಡು ಹೋಗ್ತೀವಿ. ಈ ಥರ ಕೊಟ್ಟಾಗ ನಾವು ಸಮಸ್ಯೆಗಳನ್ನು ಬಿಡಿಸ್ಕೊಂಡು ಹೋಗ್ಬೋದು. ಇವಾಗ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಏನು ಕೊಟ್ಟಿದ್ದಾರೆ? 4ನೇದು ಸಮಸ್ಯೆ. ಕೊಟ್ಟಿರುವ ಭಿನ್ನರಾಶಿಗಳಿಗೆ ಬಣ್ಣ ಹಚ್ಚಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಮೊದಲನೇ ಸಮಸ್ಯೆ ಏನಿದೆ? 1/5 ಅಥವಾ 5ನೇ 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟೊಂದು ಒಂದು ತ್ರಿಕೋನಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಮಗೇನು ಗೊತ್ತಿದೆ ಇವಾಗ? ಭಿನ್ನರಾಶಿ ಪೂರ್ಣದ ಒಂದು ಭಾಗವೂ ಹೌದು ಮತ್ತು ಸಂಗ್ರಹದ ಒಂದು ಭಾಗವೂ ಹೌದು ಅಂತ ನಮಗೆ ಎಲ್ರಿಗೂ ಗೊತ್ತಾಗಿದೆ ಇವಾಗ. ಹಾಗಾದರೆ ಇಲ್ಲಿ ಯಾವುದನ್ನು ನಾವು ತಗೋಬೇಕು ಅಂದರೆ ಭಿನ್ನರಾಶಿಯು ಸಂಗ್ರಹದ ಒಂದು ಭಾಗ ಅಂತ ನಾವು ತಗೊಂಡ್ರೆ ಈ ಸಮಸ್ಯೆನ ಬಗೆಹರಿಸ್ಬೋದು. ಹಾಗಾದರೆ ಏನು ಮಾಡಿದ್ದಾರೆ ಅವರು? ಒಟ್ಟು 1, 2, 3, 4, 5, 6, 7, 8, 9, 10 10 ತ್ರಿಕೋನಗಳನ್ನು ಕೊಟ್ಟಿದ್ದಾರೆ. ಈ 10 ತ್ರಿಕೋನಗಳ 5ನೇ 1 ಭಾಗಕ್ಕೆ ಬಣ್ಣ ಹಚ್ಚಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಈ ತ್ರಿಕೋನಗಳ ಒಂದು ಡಬ್ಬಿ ಅಂತ ತಿಳ್ಕೊಳ್ಳೋಣ.
ಇಲ್ಲಿಂದ ಇಲ್ಲಿವರೆಗೂ ಹತ್ತು ತ್ರಿಕೋನಗಳ ಒಂದು ಡಬ್ಬಿಯನ್ನು ನಾವು ಒಟ್ಟು ಎಷ್ಟು ಭಾಗಗಳಾಗಿ ವಿಂಗಡಿಸಬೇಕು? ಐದು ಭಾಗಗಳಾಗಿ ವಿಂಗಡಿಸಬೇಕು. ಹಾಗಾದರೆ ನಾನಿವಾಗ ಈ ತ್ರಿಕೋನಗಳ ಡಬ್ಬಿಯನ್ನು ಐದು ಭಾಗಗಳಾಗಿ ವಿಂಗಡಿಸ್ತಾ ಇದ್ದೀನಿ. ಒಂದು, ಎರಡು, ಮೂರು, ನಾಲ್ಕು, ಐದು. ನೋಡಿ, ಒಂದು, ಎರಡು, ಮೂರು, ನಾಲ್ಕು, ಐದು. ಐದು ಸಮಭಾಗಗಳನ್ನಾಗಿ ನಾನು ವಿಂಗಡಿಸಿದ್ದಾಯ್ತು. ಯಾಕೆ ಅಂದರೆ ಛೇದದಲ್ಲಿ ಐದು ಭಾಗಗಳು ಅಂದರೆ ಒಟ್ಟು ಐದು ಭಾಗಗಳನ್ನು ಮಾಡಬೇಕು. ಹಾಗಾದರೆ ನಾವು ಎಷ್ಟು ಬಣ್ಣ ಹಚ್ಚಿ ಅಂತ ಹೇಳಿದ್ದೇನೆ. ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಬೇಕು? ಒಂದು. ತಗೊಳ್ತಾ ಇರೋದು ಒಂದು ಭಾಗ ಮಾತ್ರ. ಹಾಗಾದರೆ ಒಂದು ಭಾಗದಲ್ಲಿ ನಮಗೆ ಎಷ್ಟು ತ್ರಿಕೋನಗಳು ಸಿಕ್ಕಂತಾಯಿತು? ಎರಡು ತ್ರಿಕೋನಗಳು ಸಿಕ್ಕಂತಾಯಿತು. ಹಾಗಾದರೆ ಎರಡು ತ್ರಿಕೋನಗಳಿಗೆ ನಾವು ಬಣ್ಣ ಹಚ್ಚಬೇಕು. ಅದೇ ಥರ ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಮೂರನೇ ಎರಡು, ಎರಡು ಮೂರಾಂಶ, ಟೂ ಬೈ ತ್ರೀ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲೂ ಒಂದಿಷ್ಟು ವೃತ್ತಗಳ ಸಂಗ್ರಹವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟು? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಆರು ವೃತ್ತಗಳ ಸಂಗ್ರಹವನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಾವು ಇವಾಗ ಏನು ಮಾಡಬೇಕು? ಎಷ್ಟು ಭಾಗಗಳಾಗಿ ವಿಂಗಡಿಸಬೇಕು? ಛೇದದಲ್ಲಿ ಎಷ್ಟಿದೆ? ಮೂರು. ಹಾಗಾದರೆ ಒಟ್ಟು ಮೂರು ಭಾಗಗಳಾಗಿ ವಿಂಗಡಿಸಬೇಕು. ಇವಾಗ ನೋಡಿ, ಅದೇ ಥರ ನಾನೇನು ಮಾಡ್ತಾ ಇದ್ದೀನಿ, ಒಂದು, ಎರಡು, ಮೂರು, ಆರು ವೃತ್ತಗಳ ಸಂಗ್ರಹವನ್ನು ಮೂರು ಸಮನಾದ ಭಾಗಗಳಾಗಿ ವಿಂಗಡಿಸಿದಾಗ ನಮಗೆ ಒಂದು ಭಾಗದಲ್ಲಿ ಎರಡು ವೃತ್ತಗಳು ಸಿಕ್ಕಂತಾಯಿತು. ಹಾಗಾದರೆ ಅವ್ರು ಕೇಳಿರೋದೇನು, ಎಷ್ಟು ಭಾಗ ತಗೋಬೇಕು? ಎರಡು ಭಾಗಗಳನ್ನು ತಗೊಳಕ್ಕೆ ಕೇಳಿದ್ದಾರೆ. ಹಾಗಾದರೆ ನಾವು ಇವಾಗ ಏನು ಮಾಡಬೇಕು? ಸಂಗ್ರಹದ ಎರಡು ಭಾಗಗಳಿಗೆ ನಾವು ಬಣ್ಣ ಹಚ್ಚಬೇಕು. ಇದು ಮೊದಲನೇ ಭಾಗ. ಎಷ್ಟು ಭಾಗಗಳಿಗೆ ನಾವು ಬಣ್ಣ ಹಚ್ಚಬೇಕು? ಎರಡು ಭಾಗಗಳು. ನೋಡಿ, ಇಲ್ಲಿ ಮೂರು ಭಾಗ ಮಾಡಿದ್ದೀನಿ, ಎರಡು ಭಾಗಗಳಿಗೆ ಬಣ್ಣ ಹಚ್ತಾ ಇದ್ದೀನಿ. ಇದು ಒಂದು ಭಾಗ, ಇದೊಂದು ಭಾಗ. ಈ ಥರ ಕೊಟ್ಟಿರೋ ಭಿನ್ನರಾಶಿಗಳ ಸಂಗ್ರಹಕ್ಕೆ ನಾವು ಸಂಗ್ರಹದ ಒಂದು ಭಾಗವನ್ನು ಬಣ್ಣ ಹಚ್ಚಬೇಕು ಅಂದರೆ ಈ ಥರ ಮಾಡ್ಕೊಂಡು ಹೋಗಬೇಕು ನಾವು. ಮುಂದಿನ ಉದಾಹರಣೆಯನ್ನು ನೋಡೋಣ. ಏನು ಕೇಳಿದ್ದಾರೆ ಅಂದರೆ, ಹನ್ನೆರಡರ ಒಂದು ಮೂರಾಂಶ ಭಾಗ ಕಂಡುಹಿಡಿಯಿರಿ ಅಥವಾ ಮೂರನೇ ಒಂದು ಭಾಗವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಮೇಲೆ ಏನು ಮಾಡಿದ್ದಾರೆ, ಅವರು ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಈ ಒಂದು ಸ್ಟಾರ್ಸ್ ಅಂತ ಈ ನಕ್ಷತ್ರಗಳ ಒಂದು ಸಂಗ್ರಹವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಅಂದರೆ ಹನ್ನೆರಡು ನಕ್ಷತ್ರಗಳಿದ್ದಾವೆ. ಇಲ್ಲಿ ನೋಡಿ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೆರಡು. ಹನ್ನೆರಡು ಒಂದು ಈ ಸ್ಟಾರ್ಸ್ಗಳ ಸಂಗ್ರಹದಿಂದ ನಾವು ಇದರ ಮೂರನೇ ಒಂದು ಭಾಗ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ಹಾಗಾದರೆ ನಮಗೆ ಗೊತ್ತಿರೋ ಹಾಗೆ ಛೇದದಲ್ಲಿ ಏನು ಬರುತ್ತೆ, ಒಟ್ಟು ಎಷ್ಟು ಭಾಗಗಳು ಅಂತ ನಾವು ಮಾಡ್ಕೋಬೇಕು. ಹಾಗಾದರೆ ಈ ನಕ್ಷತ್ರಗಳ ಒಂದು ಸಂಗ್ರಹ, ಸ್ಟಾರ್ಸ್ನ ಒಂದು ಸಂಗ್ರಹವನ್ನು ನಾವು ಮೂರು ಸಮಭಾಗಗಳಾಗಿ ವಿಂಗಡಿಸ್ಕೋಬೇಕು. ಒಂದು, ಎರಡು, ಮೂರು. ನೋಡಿ, ಒಂದು, ಎರಡು, ಮೂರು, ಮೂರು ಭಾಗಗಳನ್ನಾಗಿ ನಾನು ವಿಂಗಡಿಸಿದ್ದೀನಿ. ಹಾಗಾದರೆ ಹನ್ನೆರಡು ನಕ್ಷತ್ರಗಳ ಸಂಗ್ರಹದ ಮೂರನೇ ಒಂದು ಭಾಗ. ಹಾಗಾದರೆ ನಾನು ಎಷ್ಟು ಭಾಗವನ್ನು ತಗೋಬೇಕು? ಒಂದು ಭಾಗವನ್ನು ತಗೋಬೇಕು. ಹಾಗಾದರೆ ಇಷ್ಟು ಭಾಗವನ್ನು ನಾನು ತಗೋಬೇಕು. ಹಾಗಾದರೆ ಎಷ್ಟು ನಕ್ಷತ್ರಗಳು ನನಗೆ ಸಿಕ್ಕಂತಾಯಿತು, ಎಷ್ಟು ಸ್ಟಾರ್ಸ್ ಸಿಕ್ತು? ನೋಡಿಲಿ, ಒಂದು, ಎರಡು, ಮೂರು, ನಾಲ್ಕು. ಹಾಗಾದರೆ ಹನ್ನೆರಡರ ಮೂರನೇ ಒಂದು ಭಾಗ ಅಂದರೆ ಎಷ್ಟಾಯ್ತಪ್ಪ ನಮಗೆ, ನಾಲ್ಕು ಅಂತ ಗೊತ್ತಾಯಿತು. ಇನ್ನೊಂದು ಉದಾಹರಣೆ ನೋಡೋಣ. ಇಪ್ಪತ್ತೊಂದರ ಎರಡು ಏಳನೇ ಎರಡು ಭಾಗ ಕಂಡುಹಿಡಿಯಿರಿ ಅಥವಾ ಎರಡು ಏಳಾಂಶ, ಟೂ ಬೈ ಸೆವೆನ್ ಕಂಡುಹಿಡಿಯಿರಿ. ಆಮೇಲೆ ಅವರೊಂದು ಚಿತ್ರ ಕೊಟ್ಟಿದ್ದಾರೆ. ಇವು ನಾವೇನು ಅಂತ ತಿಳ್ಕೊಳ್ಳೋಣ, ಒಂದು ಚಾಕ್ಲೇಟ್ ಪೀಸಸ್ ಅಂತ ತಿಳ್ಕೊಳ್ಳೋಣ. ಎಷ್ಟಿದೆ? ಇಪ್ಪತ್ತೊಂದಂತೂ ಇರಲೇಬೇಕು, ಯಾಕಂದರೆ ಇಪ್ಪತ್ತೊಂದರದೇ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ. ಈ ಒಂದು ಬಾಕ್ಸಲ್ಲಿ ಇಪ್ಪತ್ತೊಂದು ಚಾಕ್ಲೇಟ್ ಇದೆ ಅಂತ ಅಂದ್ಕೊಳ್ಳೋಣ. ಇದರ ಎಷ್ಟು ಭಾಗ ಕಂಡುಹಿಡಿಬೇಕು ನಾವು? ಎರಡು ಏಳಾಂಶ ಭಾಗವನ್ನು ಕಂಡುಹಿಡಿಬೇಕು. ಹಾಗಾದರೆ ಛೇದದಲ್ಲಿ ಎಷ್ಟಿದೆ? ಏಳು ಇರೋದರಿಂದ ನಾವು ಸಮನಾದ ಏಳು ಭಾಗಗಳನ್ನಾಗಿ ಈ ಡಬ್ಬಿಯನ್ನು ಕತ್ತರಿಸ್ಬೇಕು. ಹಾಗಾದರೆ ನಾವು ಇವಾಗ ಏನು ಮಾಡೋಣ, ಸಮನಾಗಿ ಏಳು ಭಾಗಗಳನ್ನು ಮಾಡೋಣ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು. ನೋಡಿ, ಒಂದು ಭಾಗ, ಎರಡು, ಮೂರು, ನಾಲ್ಕು, ಐದು, ಆರು, ಏಳು. ಏಳು ಭಾಗಗಳನ್ನು ಮಾಡಿದ್ದಾಯಿತು. ಹಾಗಾದರೆ ಅಂಶದಲ್ಲಿ ಎಷ್ಟಿದೆ? ಎರಡಿದೆ. ಎರಡು ಭಾಗಗಳನ್ನು ನಾವು ತಗೋಬೇಕು. ಮಾಡಿರುವಂಥ ಏಳು ಭಾಗಗಳಲ್ಲಿ ನಾವು ಇವಾಗ ಎರಡು ಭಾಗಗಳನ್ನು ತಗೊಂಡ್ರೆ ನಮಗೆ ಎಷ್ಟು ಚಾಕ್ಲೇಟ್ ಸಿಗುತ್ತೆ ಅಂತ ನೋಡೋಣ. ಹೌದಾ? ಇವಾಗ ಒಂದು ಭಾಗವನ್ನು ಮಾಡಿದ್ದೀನಿ. ನೀವು ಯಾವುದೇ ಇನ್ನೊಂದು ಭಾಗವನ್ನು ತಗೊಳ್ಳಿ, ಇದನ್ನೇ ತಗೋಬೇಕು, ಇದನ್ನೇ ತಗೋಬೇಕು, ಇದೇ ಇದೆ ಅಂತ ಏನಿಲ್ಲ. ನಾನು ಇವಾಗ ಈ ಭಾಗವನ್ನು ತಗೊಳ್ತಾ ಇದ್ದೀನಿ. ಆಯಿತಾ? ಯಾವುದೇ ಎರಡು ಭಾಗಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಹಾಗಾದರೆ ನಮ್ಗೆ ಒಟ್ಟಲ್ಲಿ ಎಷ್ಟು ಚಾಕ್ಲೇಟ್ ಸಿಕ್ತು? ಒಂದು, ಎರಡು, ಮೂರು.
ನಾಲ್ಕು ಐದು ಆರು ಹಾಗಾದರೆ ಇಪ್ಪತ್ತೊಂದರ ಎರಡನೇ ಏಳು ಭಾಗ ಅಂದರೆ ಎಷ್ಟಾಯಿತು ಆರು ಉತ್ತರ ಸಿಕ್ಕಾಯಿತು ತುಂಬ ಸರಳವಾಗಿದೆ ಎಷ್ಟು ಭಾಗಗಳನ್ನು ಮಾಡಬೇಕು ಅಂತ ಇರುತ್ತೆ ಅಷ್ಟು ಸಮನಾದ ಭಾಗಗಳನ್ನು ಮಾಡಬೇಕು ಎಷ್ಟು ತಗೋಬೇಕು ಅಂತ ಅಂಶದಲ್ಲಿರುತ್ತೆ ಅಷ್ಟು ತಗೋಬೇಕು ಉತ್ತರ ನಮಗೆ ಸರಳವಾಗಿ ಸಿಕ್ಕಿಬಿಡುತ್ತೆ ಇದರಲ್ಲಿ ನಮ್ಮ ಗಣಿತ ವಿಷಯದಲ್ಲಿ ನಾವು ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳು ನಿಮಗೆ ಕ್ವಿಕ್ಕಾಗಿ ಸಿಗಬೇಕು ಅಂತ ಹೇಳಿದ್ರೆ ಗಾಯತ್ರಿ ಸಚಿನ್ ಅಂತ ಸರ್ಚ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತವೆ.